ನಮಸ್ಕಾರ. ನೈಮನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರತಕ್ಕಂತಹ ಮೂರು ಗದ್ಯಗಳು ಮತ್ತು ಒಂದು ಪದ್ಯ ಮುಗಿದಿವೆ. ಇವತ್ತು ಪದ್ಯದ ಕಡೆ ಏನೋಣ. ಪದ್ಯವಾದ ಎರಡು ಅಟ್ಟಹಕ್ಕಬೇಡ ಅಂತ. ಈ ಪದ್ಯ ಬರೆದಂತಹ ಕವಿ ಪರಿಚಯ ಮೊದಲು ಮಾಡಿಕೊಳ್ಳೋಣ. ಭಗವರು ಎರಡು ಹನುಮಂತಯ್ಯ ಅವರೊಬ್ಬ ಶ್ರೇಷ್ಠ ದಲಿತ ಕವಿ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರತಕ್ಕಂತ ರಾಮೇಶ್ವರ ಗ್ರಾಮದಲ್ಲಿ ಜನಿಸಿದ್ದಾರೆ. ಎಷ್ಟಾಗಿದ್ದರೆ 1958. ಇವರು ಬಂಡಾಯ ಕರಾವಳಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧ ಬರೆದು PhD ಪದವಿ ಪಡೆದವರು. ಇವರು ಎಲ್ಲ ಕೃತಿಗಳು ಬಹುತೇಕವಾಗಿ ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕೃತಿಗಳೇ ಆಗಿವೆ. ಇವರು ಬರೆದಂತಹ ಕೆಲವೊಂದು ಕಮ್ಮ ಸಂಕಲನವನ್ನು ನೋಡಬೇಕಾದ್ರೆ ಕಪ್ಪು ಕಣ್ಣಿನ ಹುಡುಗಿ, ಅವಾಡ ಕತೆ, ಜೀವಾಗಮನ, ಇನ್ನು ವೈಚಾರಿಕ ಕೃತಿಗಳು ಕೂಡ ಬರೆದಿದ್ದಾರೆ. ದಲಿತ ಲೋಕದವರಿಗೆ ಮತ್ತು ಅಂಬೇಡ್ಕರ್ ಅಷ್ಟೇ ಕೆಲವೊಂದು ನಾಟಕಗಳು ಬರೆದಿದ್ದಾರೆ. ಅದು ಅಂಬೇಡ್ಕರ್ ಮತ್ತು ಸಮಕಾಲೀನ ಇಂತ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೈಲಾಸದಂತಹ ಹನುಮಂತಯ್ಯನವರು ಪ್ರಶಸ್ತಿಗಳು ಕೂಡ ತನ್ನದಾಗಿಸಿಕೊಂಡಿದ್ದಾರೆ. ಅವರು ಪ್ರಮುಖವಾಗಿದೆ ಅಂಬೇಡ್ಕರ್ ಪ್ರಶಸ್ತಿ ಮತ್ತೆ ಅತ್ತಿಮಂಗಲ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಇತರ ಅನೇಕ ಪ್ರಶಸ್ತಿಗಳು ಪಡೆದುಕೊಂಡಂತಹ ಇವರು ಒಬ್ಬ ಪ್ರಖ್ಯಾತ ದಲಿತ ಕವಿ. ದಲಿತರ ಒಂದು ಆಶಾಕಿರಣವಾಗಿ ಸಾಹಿತ್ಯದ ಮೂಲಕ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡುವಲ್ಲಿ ತನ್ನ ಬರದ ಮೂಲಕ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವರು ಬರೆದಂತಹ ಈ ಪದ್ಯ ಅಟ್ಟಹಕ್ಕಬೇಡ, ಇದು ಪ್ರಾಪ್ತ ಪ್ರವೇಶ ಮಾಡಬೇಕಾದ್ರೆ ಮೊದಲೇ ಗೆಳೆತಕ್ಕೆ ಹಾಗಾಗಿ ಪ್ರಾಚೀನ ಕಾಲದಲ್ಲಿ ದಲಿತರು ನಿರೋಧವಾದ ಕುಳಿತಕ್ಕೆ ಯಾವತಿ ಒಳಗಾಗಿದ್ರು, ಅವರ ಶೋಷಣೆ ತಪ್ಪಾಳಿಕೆ ಅನ್ಯಾಯವನ್ನು ಸಹಿಸಿಕೊಂಡು ನೋಡಿ ಒಂದ್ಸಲ ಮುಂದೊಂದರಲ್ಲಿ ಯಾವ ರೀತಿ ಧ್ವನಿ ಎತ್ತಿತ್ತು ಅವರ ವಿರುದ್ಧ ಅನ್ನುವನ್ನು ಕವಿಯಲ್ಲಿ ಬಂಡಾಯ ಮೂಲಕ ಈ ಪದ್ಯ ಬರೆದಿದ್ದಾರೆ. ನಿಮಗಾಗಲೇ ಬಂಡಾಯ ಸಾಹಿತ್ಯದಲ್ಲಿ ಏನು ಅಂತ ಹೇಳಿದ್ದೆ. ಬಂಡಾಯ ಅಂದರೆ ಅನ್ಯಾಯ ವಿರುದ್ಧ ಹೋರಾಟ, ಅದು ಬರವಣಿಗೆ ಮೂಲಕ. ಅಂತ ಬರವಣಿಗೆ ಸಾಹಿತ್ಯಕ್ಕೆ ಬಂಡಾಯ ಸಾಹಿತ್ಯ ಅಂತ ಕರೀತೀವಿ.
ಮನಸ್ಸಿಗೆ ಮುಟ್ಟುವಂತೆ ಸಾಹಿತ್ಯದ ಮೂಲಕ ವ್ಯಕ್ತಪಡಿಸೋದು. ಅಷ್ಟೇ ಅಲ್ಲ, ಸಮಾಜದಲ್ಲಿ ಎಲ್ಲರಿಗೂ ಇರುವಂತೆ ಸ್ಥಾನಮಾನ ದಲಿತರಿಗೂ ಇಲ್ಲಿ ನಮಗೆ ಅನುಕಂಪ ಬೇಡ. ಸಹಜವಾದಂತ ಒಂದು ಸಮಾನತೆ ಬೇಕು ಅಂತ ಈ ಸಾಹಿತ್ಯದ ಮೂಲಕ ಹೋರಾಟ ಮಾಡಿದವರು. ಅಸಮಾನತೆ ಮತ್ತು ಅನ್ಯಾಯದಿಂದ ಪ್ರತಿಭಟನೆ ಮಾಡುವುದೇ ಈ ಬಂಡೆಯ ಸಾಹಿತ್ಯದ ಲಕ್ಷ. ಹಾಗಾಗಿ ಅಟ್ಟ ಹತ್ತ ಬೇಡ ಎನ್ನುವಂಥ ಪದ್ಯ ಎಲ್ಲ ನಂತೆ ಎನ್ನುವಂತಹ ಹೋಮನ ಕವಿತೆ ಎಂಬ ಕವನ ಸಂಕಲನದಿಂದ ಈ ಅಟ್ಟ ಹತ್ತ ಬೇಡ ಪದ್ಯವನ್ನು ಹಾಸಿಕೊಳ್ಳಲಿದೆ. ಇದು ಬಂಡಾಯ ಸಾಹಿತ್ಯದ ಒಳಜಾಗೃತವನ್ನು ಉಳಿಸ್ತಕ್ಕಂತಹ ಒಂದು ಸಾಹಿತ್ಯ ರೂಪದಲ್ಲಿ ವ್ಯಕ್ತಗೊಂಡಂತಹ ಪದ್ಯವಾಗಿದೆ. ಈ ಪದ್ಯದಲ್ಲಿ ಕವಿ ಯಾವ ರೀತಿ ಬಂಡಾಯ ದಲಿತರು ಎದ್ದರು, ಯಾವ ರೀತಿ ಅಸಮತೆ ಅನ್ಯಾಯದಿಂದ ಹೋರಾಟ ಮಾಡಿದ್ರು, ಮತ್ತೆ ಹಿಂದೆ ಯಾವ ರೀತಿ ಶೋಷಣೆ ಒಳಗಾಗುತ್ತಾ ಇಲ್ಲಿವರೆಗೆ ಬಂದಿದ್ರು ಅನ್ನೋದನ್ನ ಮತ್ತಿಲ್ಲಿ ಸಂವಾದದ ಮೂಲಕ ಇಲ್ಲಿ ಮೊಮ್ಮಗ ಮತ್ತ ಅಜ್ಜ ಇಬ್ಬರ ನಡುವಿನ ಒಂದು ಸಂವಾದದ ಮೂಲಕ ಏನಂದ್ರೆ ವ್ಯಕ್ತಪಡಿಸಿದ್ರು. ಅಜ್ಜ ಮೊಮ್ಮಗ ಮಾಡುತ್ತ ಈ ರೀತಿ ಕುಗ್ಗಿ
ಜೀವನವನ್ನು ಸಾಯಿಸಿದರು. ಅದನ್ನ ಮುಂದೆ ಮೊಮ್ಮಗ ಧಿಕ್ಕರಿಸಿದಾಗ ಹೇಳಿಕೊಟ್ಟು ಯಾವ ರೀತಿ ಹೇಳ್ತಾನೆ, ಅದಕ್ಕೆ ಮೊಮ್ಮಗ ಏನು ಉತ್ತರ ಕೊಡ್ತಾನೆ ಅನ್ನೋದು ಈ ಪದ್ಯದ ಭಾವಾರ್ಥದಲ್ಲಿ ಇದೆ. ನೋಡೋಣ ಬನ್ನಿ. ಸಾಮಾನ್ಯ ಅಜ್ಜ ಹೇಳ್ತಾನೆ, ಒಂದು ಮಗು ಇದೆ ಮೊಮ್ಮಗ, ಅವನು ಅರ್ಥ ಆಗ್ತಾ ಇದ್ದಾನೆ ಮಾಡಿಗೆ, ಇದು ಮಾಡಿ ಅದು ಮೊಮ್ಮಗ ಹೇಳ್ತಾ ಇದೆ ಏನ್ರಿ ಹೇಳ್ತಾ ಇದ್ದಾರ ಆ ಅಜ್ಜ ಅಂತಾನೆ, ಇಲ್ಲ ಅಜ್ಜ ಅಂತಾನೆ ನೀನೇನು ಅರ್ಥ ಆಗ್ತಾ ಇದ್ದೀಯಾ ಮಾಡಿಗೆ ಹೇಳ್ತಾ ಇದ್ದೀಯಾ ಅಂದ್ರೆ, ಇಲ್ಲ ಅರ್ಥ ಇದೆಯಾ ಅರ್ಥ ಅಂದ್ರೆ ಮಾಡಿ ಮೇಲ್ಛಾವಣಿ ಅಂತ ಒಂದ್ ರೀತಿ ಅರ್ಥ ಕೊಟ್ಟ, ಇನ್ನೊಂದು ರೀತಿ ಎತ್ತರವಾಗಿ ಬೆಳೆಯುವುದು ಅಂತ ಅರ್ಥ ಕೊಡುತ್ತೆ. ಈ ಮಗಳನ್ನು ಎತ್ತರವಾಗಿ ಬೆಳೆಯಬೇಕು ಅಂತ ಸಾಕು ಪ್ರವೃತ್ತಿ ನಮ್ಮನ್ನು ಗೊತ್ತಿರುವಾಗ ಅಜ್ಜ ಹೇಳ್ತಾನೆ ಆ ನಮ್ಮನಿಗೆ ಏ ಹೇಳ್ತಾ ಇದ್ದಾರ ಅರ್ಥ ಆಗ್ತಾ ಇದ್ದಾರ ಅಂದ್ರೆ ಮಾಡಿ ಹೇಳ್ತಾ ಇದ್ದಾರ ಮಾಡಿ ಹೇಳ್ತಿದ್ದಾರ ನೀನ್ ಚಾವಣಿ ಹೇಳ್ತಾ ಇದ್ದಾರ ಅರ್ಥ ಹತ್ತಿರ ಮಾಡಿ ಬಿಡಿಸಲಂದೆ ಜಾಳಾಗಿ ಕಟ್ಟಿರ್ತಾರೆ ನೋಡ್ರಿ ಏನ್ ಹೇಳ್ತಾ ಇದ್ದಾನೆ ಮಗನಿ ಅಚ್ಚಂತನೇ ಹತ್ತನ್ನು
ನಿಮ್ಗೆ ಅವಕಾಶ ಕೊಡಲ್ಲ. ನಾವು ಬೆಟ್ಟ ಹಾಕ್ತು ಅಂದ್ರೆ ನಾ ಕಾರು ಬಂದಿ ಬಂದಿ ಅಂದ್ರೆ ಜನ ನಮ್ಮಂತವರು ದೊಡ್ಡ ಸಾಧನೆ ಮಾಡ್ತೀವಂದ್ರೆ ಮೇಲ್ವರ್ಗದವರು ಅಪಾಸ್ಯ ಮಾಡ್ತಾರೆ. ನಮ್ಮನ್ನ ಹೆಂಗ ಮಾಡಿ ನೋಡ್ತಾರೆ. ಹಾಗಾಗಿ ಈ ಹತ್ತನೇ ಹಂತಲಾದಂತ ನಮ್ಮಂತವರಿಗೆ ಬೆಟ್ಟ ಹಾಕಲಿಕ್ಕೆ ಏನ್ ಸಾಧ್ಯ ಅದ, ಹೇಗೆ ಸಾಧ್ಯ ಅದ? ನಾವು ಈ ರೀತಿ ಪ್ರಯತ್ನ ಪಟ್ಟಿದ್ರೆ ನಿಜವೂ ನಮ್ಮನ್ನ ಜನ ನೋಡಿ ನಂಬುತ್ತಾರ ಅಂತ ಹೇಳ ಆ ಮುಖಾಂತರೇ. ಹೌದಜ್ಜ, ಅಟ್ಟ ಹತ್ತರವನು ಬೆಟ್ಟ ಹತ್ತು ಪಾನೆಂದು ತೋರಿಸಬೇಕಾಗಿದೆ. ನಮಗೆ ಮಂದಿ ಅವರಿಗೆ ಇವತ್ತು ತೋರಿಸಬೇಕಾಗಿದೆ. ಯಾವ ಸಮಾನತೆಯೇ ಸಿಗಲಿಲ್ಲ ನಮ್ಮ ಜನರಿಗೆ. ಎಲ್ಲೋ ಒಂದು ಸ್ವಲ್ಪ ಸಾಧನೆ ಮಾಡೋಕ್ಕೂ ಅವಕಾಶ ಕೊಡಿಲ್ಲ, ಒಂದು ಅರ್ಥ ಹಾಕ್ಲಿಕ್ಕೂ ಅವಕಾಶ ಇಲ್ಲ ನಮಗೆ. ಇವತ್ತು ಅರ್ಥ ಹಾಕ್ಲಿಲ್ಲ ಯಾರು, ಆದ್ರೆ ಇವತ್ತು ಅವ್ರಿಗೆ ತೋರಿಸ್ತೀನಿ ನಮ್ಮ ಶಕ್ತಿ.
ಮನೆಯಲ್ಲಿ ಪೇಪರ್ ಬಂದಿದ್ದೀನಿ ಒಂದು ಬಾಣ ನೋಡಿದ ಹೇಗೆ ಕಾಣ್ತದೆ ನೋಡಿದೆ ನಮ್ಮ ಬಾಯಿ ಕಾಣಿಸ್ತದೆ ಅಂತ ಮಗು ಬೆಟ್ಟ ಹತ್ತಲು ಬಯಸಿದ್ದೆ ಇದಕ್ಕೆ ಹಟ್ಟ ಹಾಕಿದರೆ ಇವನ ಸಮಾಜ ವ್ಯವಸ್ಥೆ ಬಿಡಲ್ಲ ಹಾಗಾಗಿ ನಾನು ಬೆಟ್ಟ ಹಾಕ್ತೀನಿ ಯಾಕಂದ್ರೆ ಅದು ಸೃಷ್ಟಿ ನಿಯಮ ಹಟ್ಟ ಹಾಕಿದ್ರೆ ಇದು ಮನುಷ್ಯ ನಿರ್ಮಿತ ಬೆಟ್ಟ ಪ್ರಕೃತಿ ನಿಯಮ ಹಾಗಾಗಿ ನಾನು ಬೆಟ್ಟ ಹಾಕುತ್ತೇನೆ ಅಂತ ಹೇಳ್ತಾನೆ ಡಾಕ್ಟ್ರೇ ಹನುಮಂತ ಹೇಳಿದ್ದೀನಿ ವಿಷಯದ ಮೇಲೆ ಎಷ್ಟು ಪಡೆದಿರೋದು ದಲಿತ ಬಂಡಾಯಿ ಬಂಡಾಯಿ ಅಂತೇಳಿ
ಸರಳವಾದುದಲ್ಲ ಇದು. ಈ ಪದ್ಯದ ಆಶಯ ಇಲ್ಲಿಗೆ ಈ ಪದ್ಯದ ಸಾರಾಂಶ ಮುಕ್ತಾಯವಾಯಿತು.